ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೇಲಿನ ದೌರ್ಜನ್ಯ ಪ್ರಕರಣವನ್ನು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸಿದೆ. ದೌರ್ಜನ್ಯ ನಡೆಸಿರುವ ಪಂಚಾಯಿತಿ ಅಧ್ಯಕ್ಷ ಗೋಪಾಲಕೃಷ್ಣ ವಿರುದ್ಧ 10 ದಿನದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಹೋರಾಟ ನಡೆಸುವುದಾಗಿ ವೈಎ ರವಿ ಹಾಗೂ ವೈಜೆ ಸೋಮ ಎಚ್ಚರಿಕೆ ನೀಡಿದ್ದಾರೆ. ಕಣ್ಣಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈಶ್ವರಿ ಮೇಲೆ ದೌರ್ಜನ್ಯ ನಡೆಸಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಕೃಷ್ಣ ವಿರುದ್ಧ 10 ದಿನದೊಳಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ತೀವ್ರ ಹೋರಾಟ ನಡೆಸುವುದಾಗಿ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಪದಾಧಿಕಾರಿಗಳಾದ ವೈಎ ರವಿ ಹಾಗೂ ವೈಜೆ ಸೋಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈಶ್ವರಿ ಅವರನ್ನು ಕೂಡಿಹಾಕಿ ಜೀತದಾಳುಗಳಂತೆ ದುಡಿಸಿಕೊಳ್ಳಲಾಗಿದೆ. ಗೋಪಾಲಕೃಷ್ಣ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ವ್ಯಕ್ತಿಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಆರೋಪಿಸಿದರು. ಗೀತದಾಳಾಗಿ ತರ್ಕೊಂಡಿದ್ದು ಆಮೇಲೆ ಪಂಚಾಯತಿ ಮೆಂಬರ್ ಆಗಿ ಇದ್ದುಕೊಂಡು ಗೋಪಾಲಕೃಷ್ಣ ಅವರು ಯಾವುದೇ ಸರಿಯಾದ ಇದರಲ್ಲಿ ಇದು ಮಾಡಿಕೊಂಡಿಲ್ಲ ಅಂತ ಹೇಳ್ಕೊಂಡು ಒಂದು ಇದಾಗಿದೆ. ಅದರ ಬಗ್ಗೆ ಸರ್ಕಾರ ಏನು 10 ದಿವಸಗಳ ಕಾಲ ಟೈಮು ಆದಿವಾಸಿ ಸಂಘಟನೆ ಸಮಯ ಸಮಿತಿಯಿಂದ ಕೊಡ್ತಾ ಇದ್ವಿ. ಸರ್ಕಾರ ಏನು ಸರಿಯಾದ ರೀತಿ ಇದು ತಗೊಳ್ಬೇಕು ಕ್ರಮ, ಇಲ್ಲಾದ್ರೆ 10 ದಿವಸಗಳ ಕಾಲ ಮುಂದೆ ಟೈಮ್ ಕೊಟ್ಟು ಮುಂದೆ ಆದಿವಾಸಿ ಸಂಘಟನೆ ಸಮನ್ವಯ ಸಮಿತಿಯಿಂದ ಹೋರಾಟವನ್ನು ರೂಪಿಸುತ್ತೇವೆ. ಸರ್ಕಾರ ಮತ್ತು ಪಕ್ಷದ ಒತ್ತಡಕ್ಕೆ ಮಣಿದು ಪೊಲೀಸರು ಗೋಪಾಲಕೃಷ್ಣ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಜಿಲ್ಲೆಯ ಎಲ್ಲಾ ಬುಡಕಟ್ಟು ಜನರು ಒಗ್ಗೂಡಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಈ ಪರಿಸ್ಥಿತಿಯಾದರೆ ಸಾಮಾನ್ಯ ಬುಡಕಟ್ಟು ಜನರ ಗತಿಯೇನು ಎಂದು ಪ್ರಶ್ನಿಸಿದ ಅವರು, ಜಿಲ್ಲೆಯ ಲೈನ್ ಮನೆಗಳಲ್ಲಿ ವಾಸವಿರುವ ಗಿರಿಜನರ ಮೇಲೆ ಇಂದಿಗೂ ನಿತ್ಯ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಕಣ್ಣಂಗಾಲ ಪಂಚಾಯಿತಿ ಅಧ್ಯಕ್ಷೆ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಕೆಲವರು ಸತ್ಯಾಸತ್ಯತೆ ತಿಳಿಯದೆ ಸಂಘ ಪರಿವಾರ ಹಾಗೂ ಬಿಜೆಪಿಯನ್ನು ಗುರಿ ಮಾಡುತ್ತಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ರತ್ನಾಕರ ಶೆಟ್ಟಿ ಹೇಳಿದ್ದಾರೆ. ದೌರ್ಜನ್ಯಕ್ಕೆ ಕಾರಣರಾಗಿರುವ ಪಂಚಾಯಿತಿ ಸದಸ್ಯ ಗೋಪಾಲಕೃಷ್ಣ ಕಾಂಗ್ರೆಸ್ ಸದಸ್ಯ. ಗೋಪಾಲಕೃಷ್ಣ ಅವರ ವಿರುದ್ಧ ಈ ಹಿಂದೆಯೂ ಅನೇಕ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ ಎಂದು ರತ್ನಾಕರ ಶೆಟ್ಟಿ ಆರೋಪಿಸಿದರು. ಕಣ್ಣಂಗಲ್ಲ ಪಂಚಾಯಿತಿ ಅಧ್ಯಕ್ಷೆ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ದಲಿತ ಸಂಘಟನೆಗಳು ಸತ್ಯಾಸತ್ಯತೆ ತಿಳಿಯದೆ ಸಂಘ ಪರಿವಾರ ಹಾಗೂ ಬಿಜೆಪಿಯನ್ನು ಗುರಿಯಾಗಿಸಿಕೊಂಡು ಆರೋಪ ಮಾಡುವ ಮೂಲಕ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿವೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ರತ್ನಾಕರ ಶೆಟ್ಟಿ ಆರೋಪಿಸಿದ್ದಾರೆ. ದಲಿತ ಸಂಘಟನೆಯ ಪ್ರಮುಖ ನಿರ್ವಾಣಪ್ಪ ಎಂಬುವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಈಶ್ವರಿ ಮೇಲಿನ ದೌರ್ಜನ್ಯಕ್ಕೆ ಸಂಘ ಪರಿವಾರ ಕಾರಣವೆಂದು ಆರೋಪಿಸಿದ್ದಾರೆ. ದೌರ್ಜನ್ಯಕ್ಕೆ ಕಾರಣವಾಗಿರುವ ಪಂಚಾಯತ್ ಸದಸ್ಯ ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಿದ್ದಾರೆ. ಆದರೆ ಸತ್ಯಾಸತ್ಯತೆ ತಿಳಿಯದೆ ಸಂಘಟನೆಯ ಕೆಲವರು ಸಂಘ ಪರಿವಾರ ಹಾಗೂ ಬಿಜೆಪಿ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಗೋಪಾಲಕೃಷ್ಣ ಅವರ ವಿರುದ್ಧ ಈ ಹಿಂದೆಯೂ ಅನೇಕ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದೆ ಎಂದು ರತ್ನಾಕರ್ ಶೆಟ್ಟಿ ಆರೋಪಿಸಿದರು. ಅನಿಸಿಕೆ ಅದೇ ರೀತಿ ಯುಪಿಯಲ್ಲಿ ಮಾಯಾವತಿ ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂತಹ ಮಾಯಾವತಿಯವರ ಮೇಲೆ ಒಂದು ಹೇಳಿಕೆನ ನಮ್ಮ ಪಕ್ಷದ ಉಪಾಧ್ಯಕ್ಷರಂತಹ ದಯಾಶಂಕರ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಪಕ್ಷ ಇಮಿಡಿಯೇಟ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದೆ. ಒಂದು ಅವ್ರನ್ನ ಪಕ್ಷದ ಹುದ್ದೆಯಿಂದ ವಜಾಗೊಳಿಸಿದೆ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಿ ಆ ಮೊಕದ್ದಮೆನ ಅವರು ಎದುರಿಸ್ತಾ ಇದ್ದಾರೆ, ಅವರ ಬಂಧನ ಕೂಡ ಆಗಿದೆ. ನೀವು ನೋಡಿರ್ಬೋದು ಈ ಗೋಪಾಲಕೃಷ್ಣ ಅಂತ ಹೇಳೋ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾರೆ. ಇವತ್ತು ಅವರ ಬಂಧನ ಆಗಿದೆ ಅಂತ ಹೇಳೋ ಒಂದು ಸುದ್ದಿ ನಾನು ಈಗ ಪೊಲೀಸ್ ಸ್ಟೇಷನ್ಗೆ ತಿಳ್ಕೊಂಡೆ ಇವತ್ತು ಬೆಳಿಗ್ಗೆ ಅವರ ಬಂಧನ ಆಗಿದೆ ಅಂತ. ಬಟ್ ಸಂಘ ಪರಿವಾರದವರನ್ನೇ ಅವರ ಮೇಲೆ ಗೂಬೆ ಕೂರಿಸುವಂಥ ಈ ಷಡ್ಯಂತ್ರ ಯಾಕೆ ನಡೀತಾ ಇದೆ? ಈ ದಲಿತ ಸಂಘಟನೆಗಳು ಯಾಕಾಗಿ ಸಂಘ ಪರಿವಾರದವರ ಮೇಲೆ ಈ ರೀತಿ ಇಲ್ಲಸಲ್ಲದ ಆರೋಪವನ್ನು ಮಾಡ್ತಾ ಇದೆ? ಗೋಷ್ಠಿಯಲ್ಲಿ ಬಿಜೆಪಿ ಉಪಾಧ್ಯಕ್ಷ ರಘುನಾಣಯ್ಯ, ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಜೋಕಿ ರಾಡ್ರಿಗಸ್, ಎಸ್ಸಿ ಮೋರ್ಚಾದ ಅಧ್ಯಕ್ಷ ಸತೀಶ್ ಕುಮಾರ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ತಿಂಗಾರಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಬಂದ್ಗೆ ಕೊಡಗು ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ. ಎಂದಿನಂತಿದ್ದ ಜನಜೀವನ, ಸರ್ಕಾರಿ ಬಸ್ಗಳ ಸಂಚಾರ ಸ್ತಬ್ಧ. ತೀರ್ಪು ಮರುಪರಿಶೀಲನೆಗೆ ಆಗ್ರಹ, ಪ್ರತಿಭಟನೆ ಮನವಿ ಸಲ್ಲಿಕೆ. ಅಜ್ಜಿ ಮನೆಗೆ ಆಟವಾಡಲು ಹೋದ ಕಂದಮ್ಮ ನೀರು ಪಾಲು. ನಾಲೆಯಲ್ಲಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋದ ಬಾಲಕ ಸಾವು. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ.
ಮಾಸಿಕ ಮೊದಲ ಶನಿವಾರ ಜನಸಂಪರ್ಕ ಸಭೆಗೆ ಸೂಚನೆ. ಅವಾಲನ್ನು ಗಂಭೀರವಾಗಿ ಪರಿಗಣಿಸಿ ಇತ್ಯರ್ಥಪಡಿಸಿ. ಜನಸಂಪರ್ಕ ಸಭೆಯಲ್ಲಿ ಅಧಿಕಾರಿಗಳಿಗೆ ರಂಜನ್ ಸಲಹೆ. ಕಣ್ಣಂಗಾಲ ಪಂಚಾಯಿತಿ ಅಧ್ಯಕ್ಷರ ಮೇಲೆ ದೌರ್ಜನ್ಯಕ್ಕೆ ಖಂಡನೆ. ಆರೋಪಿತರ ಬಂಧನಕ್ಕೆ ಆದಿವಾಸಿ ಹಕ್ಕುಗಳ ಸಮಿತಿ ಆಗ್ರಹ. ಬಿಜೆಪಿ ವಿರುದ್ಧ ವಿನಾಕಾರಣ ಆರೋಪ. ರತ್ನಾಕರ್ ಶೆಟ್ಟಿ ಖಂಡನೆ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.